ಎಲ್ರಿಗೂ ನಮಸ್ಕಾರ. ನಾನು ಸುಮಾರು 49 ವರ್ಷ ಚಿತ್ರರಂಗಕ್ಕೆ ಬಂದೆ. 25 ವಾರ ಓಡಿರೋ ಸಿನಿಮಾಗಳಲ್ಲಿ ಸುಮಾರು ಸಿನಿಮಾಗಳಲ್ಲಿ ನಾನು ಮಾಡಿದ್ದೆ. 100 ದಿನಗಳು ಓಡಿರೋ ಸಿನಿಮಾಗಳನ್ನು ಮಾಡಿದ್ದೆ. 50 ದಿನ ಓಡಿರೋ ಸಿನಿಮಾಗಳನ್ನು ಮಾಡಿದ್ದೆ. 25 ದಿನಗಳು ಓಡಿ ಇನ್ನೂ ಜನಪ್ರಿಯವಾಗಿ ನಡೀತಿರುವಂಥ ಈ ಕೃಷ್ಣ ಪ್ರಣಯಿಸಿದ ಚಿತ್ರದಲ್ಲೂ ನಾನು ಅಭಿನಯಿಸಿದ್ದೀನಿ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಏಕೆಂದರೆ ಇವತ್ತಿನ ದಿನಮಾನಗಳಲ್ಲಿ 25 ದಿನಗಳು ಅಂತಂದರೆ 25 ವಾರಗಳು. ಏಕೆಂತಂದರೆ 4 ವಾರ ಆದಮೇಲೆ ಜನ ಥಿಯೇಟರ್ಗಳಿಗೆ ಬರೋದು ಬಹಳ ಕಡಿಮೆ ಆಗುತ್ತಿದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಏನು 25 ದಿವಸಕ್ಕೆ ಫಂಕ್ಷನ್ ಮಾಡ್ತಾ ಇದ್ದಾರೆ ಅಂತ ಅನಿಸಬಹುದು. ಆದರೆ ಇದು ನಮಗೆ 25 ವಾರಗಳು ಓಡದಷ್ಟು, ಆಗಿನ ಕಾಲದಲ್ಲಿ 25 ವಾರ ಓಡಿದ್ರೆ ಎಷ್ಟು ಅಮೌಂಟ್ ಕಲೆಕ್ಷನ್ ಆಗ್ತಿತ್ತೋ ಅಷ್ಟೇ ಅಮೌಂಟು 25 ದಿನಗಳಲ್ಲಿ ಕಲೆಕ್ಷನ್ ಆಗಿದೆ. ಹಾಗಾಗಿ ಇದು ಬೇಸರ ಪಡುವಂಥ ಒಂದು ವಿಷಯ ಏನಲ್ಲ, ಸಂತೋಷ ಪಡೋವಂಥದ್ದು, ಹೆಮ್ಮೆ ಪಡೋವಂಥದ್ದು ವಿಷಯ. ಈ ಒಂದು ಚಿತ್ರದಲ್ಲಿ ನನ್ನನ್ನು ಬಹಳ ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರೆ. ನಿಜ ಹೇಳಬೇಕು ಅಂತಂದರೆ ಇಂಥ ನಿರ್ಮಾಪಕರು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಇಂಥ ನಿರ್ಮಾಪಕರು ಸಿಕ್ಕಿರೋದು. ಸುಮಾರು ನಾನು ಹತ್ತಿರ 400 ಸಿನಿಮಾಗಳ ಮೇಲೆ ಮಾಡಿದ್ದೀನಿ, ಆದರೆ ಇವರು ನಂಬರ್ ಫಸ್ಟಲ್ಲಿ ನಿಲ್ತಾರೆ. ಪ್ರಶಾಂತ್ ಜಿ ರುದ್ರಪ್ಪ ಎಷ್ಟು ಚೆನ್ನಾಗಿ ನಡೆಸ್ಕೊಂಡ್ರು ಅಂತಂದರೆ, ನಾನೊಬ್ಬನೇ ಅಲ್ಲ, ಪ್ರತಿಯೊಬ್ಬ ಕಲಾವಿದನನ್ನು, ಪ್ರತಿಯೊಬ್ಬ ಟೆಕ್ನೀಷಿಯನ್ಸ್ನನ್ನು ಎಲ್ಲರೂ ಬಹಳ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ. ಅವರಿಗೆ ದೇವರು ಚೆನ್ನಾಗಿ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಜೊತೆಗೆ ಅವರ ಬ್ಯಾನರ್ನಲ್ಲಿ ಇನ್ನೂ ಅತ್ಯುತ್ತಮವಾದಂಥ ಚಿತ್ರಗಳು ಹೊರಬರಲಿ, ಕನ್ನಡ ಜನತೆಗೆ ನೀಡಲಿ. ಇದೆಲ್ಲಕ್ಕಿಂತ ಮುಖ್ಯವಾಗಿ ನಿರ್ದೇಶಕ ಶ್ರೀನಿವಾಸ ರಾಜವರು, ಅವರ ಜೊತೆಯಲ್ಲಿ ನಾನೊಂದು ಹಿಂದೆ ಒಂದು ಸಿನಿಮಾ ಮಾಡಿದ್ದೆ, ಇದು ಅವ್ರ ಜೊತೆಯಲ್ಲಿ 2ನೇ ಸಿನಿಮಾ. ಅವರು ಎಲ್ಲೇ ಇದ್ರೂ ನಮ್ಮ ಜ್ಞಾಪಕ ಮಾಡಿಕೊಂಡು ಕರೆದು ಒಳ್ಳೆಯ ಪಾತ್ರ ಕೊಟ್ಟು ನನ್ನಿಂದ ಮಾಡಿಸಿದ್ದಾರೆ. ಅವರಿಗೆ ನಾನು ಪ್ರಪ್ರಥಮವಾಗಿ ಧನ್ಯವಾದ ಹೇಳ್ತೇನೆ. ಇನ್ನೂ ಹೆಚ್ಚಿಗೆ ಈ ಒಂದು ನಿರ್ಮಾಣ ಸಂಸ್ಥೆಯಿಂದ ಒಳ್ಳೆ ಒಳ್ಳೆ ಸಿನಿಮಾಗಳು ಬರಲಿ ಅಂತ ನಾನು ಹಾರೈಸ್ತೀನಿ. ನಮಸ್ಕಾರ. ಹಿರಿಯ ಪತ್ರಕರ್ತರಾಗಿರುವಂತಹ KS ವಾಸೂರು ಶ್ರೀನಿವಾಸ ಮೂರ್ತಿ ಸರ್ ಅವರನ್ನು ಗೌರವಿಸ್ತಾ ಇದ್ದಾರೆ.